ಇಲ್ಲೊಂದು ಎಕ್ಸಿಬಿಷನ್ ಕೂಡ ಹಾಕಿದ್ದಾರೆ. ಅದೇ ಎಕ್ಸಿಬಿಷನ್, ಇದೇ ಬೀಚ್. ಒನ್ ಬಾಲ್ ಅಲ್ಲಿ ಹೇಳದ್ನಲ್ಲ ನಿಮಗೆ ಇಲ್ಲೊಂದು ಬೀಚ್ ಅಲ್ಲಿ ಎಕ್ಸಿಬಿಷನ್ ಹಾಕಿದಾರಂತ ನೋಡಿ. ಎಕ್ಸಿಬಿಷನ್ ಇಂದು ಫುಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ವಿಪುಲನ ಮೇಳ, ಭಕ್ಷ್ಯ ಮೇಳ, ಕೇರಳದಲ್ಲಿ ಪ್ರಗಲ್ಭರಾಯ ಕಲಾಕಾರನ್ಮಾರ್ ಅವತರಿಪಿಕ್ಕುವ ಕಲಾ. ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ನೋಡ್ತಾ ನೋಡ್ತಾ ಎಷ್ಟು ಜನ ತುಂಬಿದಾರೆ ನೋಡಿ. ಸ್ನೇಹಿತರೆ, ಗಾಡಿನ ಡ್ರೈವ್ ಮಾಡಿತ್ತು ಬೀಚ್ ಪಕ್ಕ, ಸನ್ಸೆಟ್ ನ ನೋಡಿತ್ತು, ಆ ಬ್ರಿಡ್ಜ್ ಮೇಲೆ ನಡೆದೈತಿ. ಈಗ ನಾನು ಬಂದಿರೋದು ಇಲ್ಲೊಂದು ಎಕ್ಸಿಬಿಷನ್ ಹಾಕ್ತಿದ್ದಾರೆ, ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ ಆಯ್ತಾ. ಈ ಎಕ್ಸಿಬಿಷನ್ ನೋಡಕ್ ಬಂದಿದ್ದೀನಿ ನಾನು ಇವತ್ತು. ಬನ್ನಿ ನೋಡೋಣ ಹೇಗಿರುತ್ತೆ ಎಕ್ಸಿಬಿಷನ್. ಫುಲ್ ಅಂದ್ರೆ ಫುಲ್ ಜನ ಸೇರಿದ್ದಾರೆ. ನೀರಲ್ಲಿ ಆಡಂತೂ ಕಾಲಲ್ಲಂತೂ ಸಿಕ್ಕಾಪಟ್ಟೆ ಮಣ್ಣಾಗಿ ಬಿಟ್ಟಿದೆ ನೋಡಿ. ಎಲ್ಲೋದ್ರೂ ಮಣ್ಣು ಮಣ್ಣು. ಟಿಕೆಟ್ ಏನ್ ಬರ್ದಿದ್ದಾರೆ ಎಷ್ಟು ಗೊತ್ತಿಲ್ಲ, 20 ರೂಪಾಯಿ 50 ರೂಪಾಯಿ ಏನು ಸ್ನೇಹಿತರೆ. ಟಿಕೆಟ್ನ ತೊಗೊಂಡಾದ್ಮೇಲೆ ಒಬ್ಬರಿಗೆ ಟಿಕೆಟ್ 50 ರೂಪಾಯಿ ಅಂತೆ. ಟಿಕೆಟ್ನ ತೊಗೊಂಡಾದ್ಮೇಲೆ ನಾನು ಬಂದಿದ್ದೀನಿ ಈಗ ಎಕ್ಸಿಬಿಷನ್ ಒಳಗಡೆ. ಬಂದರೆ ನಮಗೆ ಫಸ್ಟ್ ಕಾಣೋದೆ ಇಲ್ಲಿ ಜನ ಕೂರಕ್ಕೆ ಸಿಟ್ಟಿಂಗ್ ವ್ಯವಸ್ಥೆ ಇದೆ. ಎಲ್ಲ ಮರಗಳಿಗೆ ಲೈಟ್ ಎಲ್ಲ ಹಾಕ್ಬಿಟ್ಟು ಒಂಥರ ಕೂರಕ್ಕೆ ಒಂಥರ ಹಳ್ಳಿ ಕಟ್ಟೆ ಥರ ಮಾಡಿದ್ದಾರೆ ನೋಡಿ. ಅದು ಬಿಟ್ಟರೆ ಇಲ್ಲಿ ಬಂದ ತಕ್ಷಣ ಕಾಣೋದೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಏನೇನೋ ಇಟ್ಟಿದ್ದಾರೆ ಗುರು. ಇಲ್ಲೊಂದು ತುಂಬ ರೀತಿಯ ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಕೋಳಿಗಳು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡದಿದೆ ನೋಡಿ ಕೋಳಿಗಳು. ಇದೇನು ಕೋಳಿಗಳು ಫಾಕ್ಸ್ ನಾಯಿ ಇದಾವೆ ಎಲ್ಲ ಇದೆ. ಪಕ್ಷಿಗಳಿದ್ದಾವೆ ಎಲ್ಲ ಕೋಳಿಗಳು. मेरे हाथ का नीचे देखो, ये हाथ ये भी नीचे. हाँ यो पा, ओ बाहर निकालो, बाहर बाहर नीचे डालो. क्या करो? प्रॉब्लम नहीं. हाँ बाहर. हाँ ठीक है. हाँ ज्यादा हिंगे दे नोटिस नहीं इधरे. ಇದು ನೋಡಿ ಸ್ನೇಹಿತರೆ, ಒಳ್ಳೆ ಬೈಕ್ ಯಾವ ಬಲ್ತೆ ಇಸ್ಕೊ. ಇಕ್ವಾನಾ ಆಪ್ನೆ ಪಾಲಾ ಹೈ ಕಿತ್ನೆ ಸಾಲ್ ಸೆ? ಸಾತ್ ಸಾಲ್ ಸೆ. ಹೆಂಗ್ ಕಾಣ್ತಿದೆ ಅಂದ್ರೆ ನನಗೆ ಮಾತು ಬರ್ತಿಲ್ಲ. ಬೇಕ ಆಟೆಗ ನೀ ಓಕೆ ಓಕೆ ಟ್ರೈನ್ಡೆ. ಹಾಂ ಟ್ರೈನ್ಡ್ ಅಂತೆ. ಏನು ಮನ್ಸು ದೊಡ್ಡದ್ ಮಾಡಿ ಕೂತಿದ್ದೀನಿ ಗೊತ್ತಿಲ್ಲ ಒಟ್ಟಿನಲ್ಲಿ. ಈಗ ಅಬ್ಬಾ ಎಷ್ಟು ಇದೆ ನೋಡಿ ಬಾಲ. ಇತ್ತ ಲಂಬ ಪೂಜೆನ ಭಯ. ಹೊಸ ಹೊಸ ಫ್ಲವರ್ಸ್ ನೋಡಿ. ಮಕ್ಕಳೆಲ್ಲ ನಿಂತು ಫೋಟೋ ತೆಗಿತಿದ್ದಾರೆ. ಸೊ ಇಲ್ಲೆಲ್ಲ ಅಂಗಡಿಗಳಿದ್ದಾವೆ. ಮಾಮೂಲಿ ನಮ್ಮ ಊರಲ್ಲೆಲ್ಲ ಹಾಕ್ತಾರಲ್ಲ ಎಕ್ಸಿಬಿಷನ್, ಸೇಮ್ ಅದೇ ಥರ. ಎಲ್ಲ ಮೊದಲು ಎಂಟ್ರಿ ಆದ ತಕ್ಷಣ ಅಂಗಡಿಗಳು ಫುಲ್ ನೋಡಿ, ಎಲ್ಲ ಅಂಗಡಿಗಳು. ಅಲ್ಲ
ಫುಲ್ ಜನ ಇದ್ದಾರೆ, ಜನ ಅಂದ್ರೆ ತುಂಬಿಟ್ಟಿದ್ದಾರೆ ಹಂಗೆ. ಎಲ್ಲ ನಮ್ಮ ಊರಲ್ಲೆಲ್ಲ ಆಗ್ತಾರಲ್ಲ ಸೇಮ್ ಅದೇ ತರ ಎಕ್ಸಿಬಿಷನ್ ಗುರು ಎಲ್ಲ. ಯಾರು ಅಂಕಲ್ ಅಂತ ನೋಡಿ, ಅಂಕಲ್ ಜಾನ್ ಅವ್ರ ಐಸ್ ಕ್ರೀಮ್ ಇದು. ಹಾಡುಗಳಂತೆ ಎಲ್ಲ ಕಡೆ ಹಾಕಿದ್ದಾರೆ. ಸರಿ, ಇಲ್ಲಿ ಫುಡ್ ಎಲ್ಲ ಕೇಳಿಸ್ತಿದೆ ನೋಡಿ, ಎಲ್ಲ ಆಡ್ತಿದ್ದಾರೆ ನೋಡಿ. ಅಲ್ಲಿ ಮೂಲ ಅಲ್ಲಿ ಲಾಸ್ಟ್ ಅಲ್ಲಿ ಆಡ್ತಿದ್ದಾರೆ, ಲೈವ್ ಆಡ್ತಿರೋದೆಲ್ಲ. ಒಟ್ಟಿನಲ್ಲಿ ಓ ಇಲ್ಲಿ ನೋಡಿ ಗುರು, ಮಾವಿನ ಹಣ್ಣು ಎಷ್ಟು ತರದ ಮಾವಿನ ಭಯ ಸಬ್ ಡಿಫ್ರೆಂಟ್ ಡಿಫ್ರೆಂಟ್ ಆಯ್ ಮಾಮ್ ಸಬ್ ಡಿಫ್ರೆಂಟ್ ಡಿಫ್ರೆಂಟ್ ನಾಮೆ. ಸಬ್ಸೆ ಅಚ್ಚಾ ವಾಲಾ ಕೌನ್ ಸಾ ಹೈ? ಅಚ್ಚಾ ವಾಲಾ ಸಬ್ಸೆ ಅಚ್ಚಾ ವಾಲಾ ಸಬ್ ಅಚ್ಚಾ ಹೈ. ಎಲ್ಲ ಟೋಟಲ್ ನೋಡಿ ಎಷ್ಟು ಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾವಿನ ಹಣ್ಣು ಇಟ್ಟಿದ್ದಾರೆ. ಓಕೆ, ಇಲ್ಲೆಲ್ಲ ಫುಲ್ ಗಿಡಗಳು ಪಾಟ್ಸ್ ಸೇಲಿಗೆ ಸೇಲಿಗೆ ಅನ್ಕೋತೀನಿ. ಹಾಂ, 40 ರೂಪಾಯಿ ನೋಡಿ, ಫುಲ್ ಪಾಟ್ಸ್ ಎಲ್ಲ ಸೇಲಿಗಿದು. ರೋಸು ಎಲ್ಲ ಸುಮಾರಿದ್ದಾವೆ, ಸುಮಾರು ಏನೇನು ಹೇಳಲಿ. ಓ, ಇಲ್ಲಿ ಸೀಬೆಹಣ್ಣು ಜೊತೆನೇ ಕೊಡ್ತಾರಲ್ಲ ಗುರು, ಇಲ್ಲಿ 400 ರೂಪಾಯಿ ಅಂತ. ಸೀಬೆಹಣ್ಣು ಜೊತೆನೇ ಕೊಡ್ತಾರೆ ಮರ ಎಲ್ಲ. ಒಳ್ಳೆ ದೊಡ್ಡ ದೊಡ್ಡ ಸೀಬೆಹಣ್ಣು ಅದೆಲ್ಲ ಮುಗಿಸ್ಕೊಂಡು ಫುಡ್ ಅಲ್ಲೆಲ್ಲ ಅಗ್ರಿಕಲ್ಚರ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಂಟರ್ಟೈನ್ಮೆಂಟ್ ಝೋನಿಗೆ ಹೋಗ್ತಿದ್ದೀವಿ. ಇಲ್ಲೇನಂದರೆ ಫುಲ್ ಲೈವ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಹಾಡಾಡ್ತಾರೆ, ಫುಲ್ ಮಲಯಾಳಂ ಸಾಂಗ್ಸ್ ಚೆನ್ನಾಗಿ ಹಾಡ್ತವ್ರೆ ನೋಡಿ. ಅರ್ಥ ಆಗೋರಂತೂ ಚೆನ್ನಾಗಿ ಕೇಳ್ತವ್ರೆ, ಚೆನ್ನಾಗಿ ಆಡ್ತವ್ರೆ ಗುರು. ಇದೆಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ಉಳಿದಿರೋದು ಅಮ್ಯೂಸ್ಮೆಂಟ್. ಅದೇ ಇದಾವಲ್ಲ ಅಮ್ಯೂಸ್ಮೆಂಟ್ ರೈಡ್ಸ್ಗಳಿದಾವಲ್ಲ, ಸುಮಾರು ಸ್ವಲ್ಪ ಅಮ್ಯೂಸ್ಮೆಂಟ್ ರೈಡ್ಗಳಿದ್ದಾವೆ, ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲೇನು ಗೊತ್ತಾ ನನಗೆ, ಒಂದೇ ಒಂದು ಬೇಜಾರಾಗಿದೆ ಏನಂದರೆ, ಇಷ್ಟು ದೊಡ್ಡ ಎಕ್ಸಿಬಿಷನ್ನು 50 ರೂಪಾಯಿ ಬೇರೆ ಟಿಕೆಟ್ ಚಾರ್ಜ್ ಮಾಡಿದ್ರು, ಒಂದು ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಅದೊಂದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ. ಇಲ್ಲೆಲ್ಲ ಅಮ್ಯೂಸ್ಮೆಂಟ್ ಲೈನ್ಗಳು, ಮೌತ್ ಕಾಕುವ ಅಂತಾರಲ್ಲ ಇದು, ಅದು ಜೈಂಟ್ ವೀಲ್ ಇದೆ, ಕೊಲಂಬಸ್ ಇದೆ, ಡ್ರ್ಯಾಗನ್ ಟ್ರೈನ್ ಇದೆ ಮಾಮೂಲಿ. ಎಕ್ಸಿಬಿಷನ್ ಸಮುದ್ರ ಪಕ್ಕ ಮಾಡಿರೋದು ಒಟ್ಟಲ್ಲಿ ಎಲ್ಲ ನಮ್ಮ ಊರಲ್ಲಿ ಏನು ಆಟ ಸಾಮಾನು ಹಾಕ್ತಾರೆ, ಆಟ ಸಾಮಾನು ಅಂತಿದ್ದೀನಿ, ಆಟ ಆಡ್ತಾರಲ್ಲ ಇದಾಗ್ತಾರಲ್ಲ ಅಮ್ಯೂಸ್ಮೆಂಟು, ಏನು ಹಾಕ್ತಾರೆ ಅದೇ ಹಾಕೋದಿಲ್ಲ ಇಲ್ಲೆಲ್ಲೂ, ಇಲ್ಲೂ ಅಷ್ಟೇ ಇರೋದು. ಅಲ್ಲೆಲ್ಲ ಗೇಮಿಂಗು ಅದೇ ಅದೃಷ್ಟ ನೋಡಿ, ನಿಮ್ಗೆ ಚೆನ್ನಾಗಿದ್ರೆ ಅದೃಷ್ಟ ಆಟಡಿ ಅಂತಾರಲ್ಲ ಅದು. ಐಸ್ ಕ್ರೀಮ್ಗಳಿದ್ದಾವೆ. ಸೊ ಓವರಾಲ್ ಹೇಳಬೇಕಂದ್ರೆ ಎಕ್ಸಿಬಿಷನ್ ಏನು ನಮ್ಮ ಊರಲ್ಲಿ ಹಾಕ್ತಾರೆ ಅದೇ, ಇಲ್ಲಿ ಸ್ವಲ್ಪ ಏನು ಡಿಫ್ರೆಂಟ್ ಅಂದರೆ
ಸಮುದ್ರ ಪಕ್ಕ ಹಾಕಿದಾರೆ ಅಷ್ಟೇ. ಮುಂಗಡೆ ಇಲ್ಲೆಲ್ಲ ಗೇಟ್ ನೋಡಿ ಹಾಕಿದಾರಲ್ಲ, ಅದು ಪಕ್ಕ ಇರೋದೇ ಸಮುದ್ರ. ₹20 ಲಾಸ್ ಅಣ್ಣಂಗೆ ಒಂದ್ ಬಾಲ್ ಅಲ್ಲಿ ಲಾಸ್. ಇಲ್ಲಿ ರಿಂಗ್ ಆಗಿ ಯಾವ್ದು ರಿಂಗು ಕರೆಕ್ಟ್ ಆಗಿ ಇದ್ರ ಮೇಲೆ ಹೋಗುತ್ತೆ ಅದು ಐಟಮ್ ನಿಮ್ದು. ಇಲ್ಲಿ ಏನು ಇದು ಇದು ಅದೇ ಬಾಲ್ ಹಾಕ್ತಾರಲ್ಲ, ನಂಬರ್ ಏನ್ ನಂಬರ್ ಬರುತ್ತೆ ಆ ನಂಬರ್ ಐಟಮ್ ಕೊಡ್ತಾರೆ. ಬನ್ನಿ ಅಂತವ್ರೆ ಟಿಕೆಟ್ ತಗೊಂಡಿ, ಯಾರು ಹೋಗ್ತಿಲ್ಲ. ಅದೇ ಎಕ್ಸಿಬಿಷನ್, ಇದೇ ಬೀಚ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ನಾನಂತೂ ಎಕ್ಸಿಬಿಷನಿಗೆ ಹೋಗ್ಬಿಟ್ಟು ಮಣ್ಣು ಫುಲ್ ಮಣ್ಣು ಕಾಲು ಮಣ್ಣಾಗಿಬಿಟ್ಟಿದ್ದು, ಕಾಲು ತೊಳೆಯೋಕ್ಕೆ ಸಮುದ್ರ ಹತ್ರ ಬಂದಿದ್ದೀನಿ.